ಮೊದಲನೆಯ ಪ್ರಶ್ನೆ, ಸಂಸತ್ತಿನ ಎರಡು ಅಧಿವೇಶನಗಳ ನಡುವೆ ಗರಿಷ್ಠ ಅಂತರ ಎಷ್ಟಿರಬೇಕು? ಎರಡು ಅಧಿವೇಶನಗಳ ನಡುವಿನ ಅಂತರ ಎಷ್ಟಿರಬೇಕಪ್ಪ ಅಂದರೆ 6 ತಿಂಗಳು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಶೂನ್ಯ ವೇಳೆ ಇದು 2019 ESDAದಲ್ಲಿ ಕೂಡ ರಿಪೀಟ್ ಆಗಿತ್ತು ಸ್ನೇಹಿತರೆ. PCಯಲ್ಲಿ ತುಂಬ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಸಂಸತ್ತಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ 25 ಪ್ರಶ್ನೆಗಳಿವೆ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಶೂನ್ಯ ವೇಳೆ ಅಂದರೆ ಏನಪ್ಪ ಅಂದರೆ, ಪ್ರಶ್ನೆ ವೇಳೆಗಿಂತ 1 ಗಂಟೆ ಮೊದಲಿನ ಸಮಯವನ್ನು ಇಲ್ಲಿ ನಾವು ಶೂನ್ಯ ವೇಳೆ ಅಂತೇಳಿ ಕರೀತಕ್ಕಂಥದ್ದು. ಈ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಮುಂದಿನ ಯಾವ ರಾಜಕೀಯ ವ್ಯವಸ್ಥೆಯನ್ನು ವೇಸ್ಟ್ ಮಿನಿಸ್ಟರ್ ಮಾದರಿ ಎಂದು ಕರೆಯುತ್ತಾರೆ? ಇಲ್ಲಿ ವೇಸ್ಟ್ ಮಿನಿಸ್ಟರ್ ಮಾದರಿ ಅಂಥೇಳಿ ಯಾವುದನ್ನು ಕರಿತೀವಪ್ಪ ಅಂದರೆ, ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಬ್ರಿಟಿಷರ ರಾಜಕೀಯ ವ್ಯವಸ್ಥೆಯನ್ನು ನಾವಿಲ್ಲಿ ವೇಸ್ಟ್ ಮಿನಿಸ್ಟರ್ ಮಾದರಿ ಅಂಥೇಳಿ ಕರೀತಕ್ಕಂಥದ್ದು. ಇನ್ನು ನಾಲ್ಕನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಬ್ರಿಟನ್ನಲ್ಲಿ ಮುಂದಿನದು ಇದೆ ಅಂತ ನಾಲ್ಕನೇ ಪ್ರಶ್ನೆ ಇದೆ ಸ್ನೇಹಿತರೆ. ಬ್ರಿಟನ್ನಲ್ಲಿ ಸಂಸದೀಯ ಸರ್ವೋಚ್ಚತೆ ಇರತಕ್ಕಂಥದ್ದು, ಆಪ್ಷನ್ ಸಿ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಹೆಚ್ಚು ಅಲಿಖಿತ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಯಾರಿಗಿದೆ? ಅಲಿಖಿತ ಭಾರತ ಸೇವೆಗಳನ್ನು ಸೃಷ್ಟಿಸ್ತಕ್ಕಂಥ ಅಧಿಕಾರ ಇಲ್ಲಿ ಯಾರಿಗಿದೆಯಪ್ಪ ಅಂದರೆ, ಇಲ್ಲಿ ಕೇಂದ್ರ ಸಂಸತ್ತಿಗೆ ಇರತಕ್ಕಂಥದ್ದು. ಇಲ್ಲಿ ಕೂಡ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಸಂಸತ್ತು ಇವರುಗಳನ್ನು ಒಳಗೊಂಡಿರುತ್ತದೆ. ಸಂಸತ್ತು ಏನೇನನ್ನು ಒಳಗೊಂಡಿರ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇದು ಕೂಡ ತುಂಬ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಂಸತ್ತು ಏನನ್ನು ಒಳಗೊಂಡಿದೆ ಅಂತಕ್ಕಂತಹ ಪ್ರಶ್ನೆ ತುಂಬ ರಿಪೀಟ್ ಆಗ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ, ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, 6ನೇ ಪ್ರಶ್ನೆಗೆ ಆಪ್ಷನ್ ಸಿ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಚೀನಾದಲ್ಲಿರುವ ಸಂಸದೀಯ ಪದ್ಧತಿ ಯಾವುದು? ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಸಂಸದೀಯ ಪದ್ಧತಿ ಯಾವುದು ಅಪ್ಪ ಅಂದರೆ, ಅಲ್ಲಿ ಏಕಪಕ್ಷ ಕಂಡು ಬರ್ತಕ್ಕಂಥದ್ದು. ಚೀನಾದಲ್ಲಿ ಏಕಪಕ್ಷ ಕಂಡು ಬರ್ತದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಅಧ್ಯಕ್ಷ ಮತ್ತು ಸಂಸದೀಯ ಸರ್ಕಾರಗಳ ಉತ್ತಮ ಉದಾಹರಣೆ ಇಲ್ಲಿ ಕಾಣಬಹುದು. ನಾವು ಈ ಉದಾಹರಣೆಯನ್ನು ಎಲ್ಲಿ ಕಾಣಬಹುದು ಅಪ್ಪ ಅಂದರೆ, USAದಲ್ಲಿ ಕಾಣಬಹುದು ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಕೇಂದ್ರ ಶಾಸಕಾಂಗ ವ್ಯವಸ್ಥೆಯನ್ನು ಹೇಗೆ ಕರೆಯುತ್ತಾರೆ? ಭಾರತದ ಕೇಂದ್ರ ಶಾಸಕಾಂಗ ವ್ಯವಸ್ಥೆಯನ್ನು ಹೇಗೆ ಕರೀತಾರೆಪ್ಪ ಅಂದರೆ, ಇಲ್ಲಿ ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಭಾರತದಲ್ಲಿ ಪಾರ್ಲಿಮೆಂಟ್ ಅಂತೇಳಿ ಕರೀತಕ್ಕಂಥದ್ದು. ಇನ್ನು ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಯಾರು? ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷತೆಯ ಸ್ಥಾನವನ್ನು ಯಾರು ವಹಿಸಿರ್ತಾರೆಪ್ಪ ಅಂದರೆ, ಇಲ್ಲಿ ಸಭಾಪತಿಯವರು ವಹಿಸ್ತಕ್ಕಂಥದ್ದು. ಸಭಾಪತಿಯವರು ಪಾರ್ಲಿಮೆಂಟಿನ ಅಧಿವೇಶನದ ಅಧ್ಯಕ್ಷನೆಯ ಸ್ಥಾನವನ್ನು ವಹಿಸ್ತಾರೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಯಾವುದೇ ಚುನಾವಣೆಯ ನಂತರ ಕೇಂದ್ರದಲ್ಲಿ ಮೊದಲು ಅಧಿವೇಶನ ಕರೆಯುವುದು? ಯಾವುದೇ ಚುನಾವಣೆಯ ನಂತರ ಕೇಂದ್ರದಲ್ಲಿ ಮೊದಲು ಅಧಿವೇಶನ ಕರೀತಕ್ಕಂಥದ್ದಂಥ ಪ್ರಶ್ನೆ ಇದೆ. ರಾಷ್ಟ್ರಪತಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಕರೆಯೋರು ಯಾರಪ್ಪ ಅಂದರೆ, ರಾಷ್ಟ್ರಪತಿಯವರು ಕರೀತಾರೆ. ಇನ್ನು 12ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಪಾರ್ಲಿಮೆಂಟಿನ ಎರಡು ಅಧಿವೇಶನಗಳ ಮಧ್ಯೆ ಇರಬೇಕಾಗಿರ್ತಕ್ಕಂಥ ಅವಧಿ ಎಷ್ಟು? ನೋಡಿ, ಇದೇ ಪ್ರಶ್ನೆನ ಯಾವ ರೀತಿ ವೆರೈಟಿ ವೆರೈಟಿಯಾಗಿ ಕೇಳಿದ್ದಾರೆ. ಇದನ್ನು ವೆರೈಟಿ ವೆರೈಟಿಯಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ 6 ತಿಂಗಳ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೋಡಿ, ನಿಮಗೆ ಕನ್ಫ್ಯೂಸ್ ಮಾಡೋ ದೃಷ್ಟಿಯಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ನೀವು ಒಂದ್ಸಾರಿ ಕರೆಕ್ಟಾಗಿ ನೋಡಿದ್ರೆ ಸಾಕು, ಇದನ್ನೇ ಕೇಳಿದ್ದಾನೆ ಅಂತ ಹೇಳ್ತೀರಾ. ಇನ್ನು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ, ಸಂವಿಧಾನದ 120ನೇ ಅನುಚ್ಛೇದನದ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪಗಳನ್ನು ಯಾವ ಭಾಷೆಯಲ್ಲಿ ಮಾತ್ರ ಮಂಡಿಸಬೇಕು ಅಥವಾ ನಡೆಸಬೇಕು ಅಂತಕ್ಕಂಥದ್ದು. ಸಂವಿಧಾನದ 125ನೇ ಅನುಚ್ಛೇದ ಅನ್ವಯ ಇಲ್ಲಿ ಸಂಸತ್ತಿನಲ್ಲಿ ಯಾವ ಭಾಷೆಯಲ್ಲಿ ಇದನ್ನು ಅನುಮೋದನೆಯನ್ನು ಕಲಾಪಗಳನ್ನು ನಡೆಸಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಂಸತ್ತಿನಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಎರಡನ್ನು ಬಳಸಿ ಕಲಾಪವನ್ನು
ಮಾಡಬಹುದು. ಇದು ಸಂವಿಧಾನದ 120ನೇ ಅನುಸೂಚಿ ಹೇಳ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಸಿ ಸರಿ ಆಗಿರ್ತಕ್ಕಂಥದ್ದು 13ನೆಯ ಪ್ರಶ್ನೆಗೆ. ಇನ್ನು 14ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಜಪಾನಿನ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ಜಪಾನಿನ ಸಂಸತ್ತಿಗೆ ನಾವು ಏನಂಥೇಳಿ ಕರಿತೀವಪ್ಪ ಅಂದರೆ ಡಯಟ್ ಅಂಥೇಳಿ ಕರಿತೇವೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ. ದಕ್ಷಿಣ ಆಫ್ರಿಕಾದ ಸಂಸತ್ತು ಯಾವ ನಗರದಲ್ಲಿದೆ? ದಕ್ಷಿಣ ಆಫ್ರಿಕಾದ ಸಂಸತ್ತು ಯಾವ ನಗರದಲ್ಲಿ ಕಂಡು ಬರ್ತದೆಪ್ಪ ಅಂದರೆ ಕೇಪ್ ಟೌನ್ ಅಂತಕ್ಕಂತಹ ನಗರದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಷ್ಟ್ರಾಧ್ಯಕ್ಷರು ತಮ್ಮ ಅಧಿಕಾರವನ್ನು ಚಲಾಯಿಸುವುದು ಯಾರ ಸಲಹೆ ಮೇರೆಗೆ? ರಾಷ್ಟ್ರಪತಿಯವರು ತಮ್ಮ ಅಧಿಕಾರವನ್ನು ಚಲಾಯಿಸುವುದು ಯಾರ ಸಲಹೆ ಮೇರೆಗೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. 16ನೇ ಪ್ರಶ್ನೆ ಸರಿಯಾಗಿರ್ತಕ್ಕಂಥದ್ದು, ಸಚಿವ ಸಂಪುಟದ ಆಧಾರದ ಮೇಲೆ ರಾಷ್ಟ್ರಪತಿಯವರು ಇವರು ಅಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದು. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ತಾನೇ ಈಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾರ ಕೈಯಲ್ಲಿ ಇದೆ ಅಂಥೇಳಿ 17ನೇ ಪ್ರಶ್ನೆ ಇದೆ. ಅದು ಕೂಡ ಸಂಸತ್ತಿನ ಕೈಯಲ್ಲಿ ಇರ್ತಕ್ಕಂಥದ್ದು ಈ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥ ಅಧಿಕಾರ. ಇನ್ನು ಸಂಸತ್ತು ಸಂಸದೀಯ ವ್ಯವಸ್ಥೆಯ ಸರ್ಕಾರ ಯಾವ ದೇಶದಲ್ಲಿ ಉಗಮಿಸ್ತು? ಮೊದಲನೇ ಬಾರಿಗೆ ಸಂಸದೀಯ ವ್ಯವಸ್ಥೆಯ ಸರ್ಕಾರ ಯಾವ ದೇಶದಲ್ಲಿ ಉಗಮವಾಯಿತು ಅಂತೇಳಿ 18ನೇ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇದು ಎಲ್ಲಿ ಉಗಮ ಆಗ್ತದೆಪ್ಪ ಅಂದರೆ ಬ್ರಿಟನ್ನಲ್ಲಿ ಉಗಮ ಆಗ್ತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಭಾರತದ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಈ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯ ಸ್ಥಾನವನ್ನು ಇಲ್ಲಿ ಯಾರು ವಹಿಸ್ತಾರೆಪ್ಪ ಅಂದರೆ ಲೋಕಸಭೆಯ ಸ್ಪೀಕರ್ ಇದನ್ನು ವಹಿಸ್ತಾನೆ. ಆಗ ತಾನೇ ಸಭಾಪತಿಯರು ಅಂತ ಹೇಳಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಕೂಡ ಸರಿಯಾಗಿರ್ತಕ್ಕಂಥ ಇಲ್ಲಿ ಲೋಕಸಭೆ ಸ್ಪೀಕರ್ ಅಂಥೇಳಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಯಾಕಪ್ಪ ಅಂದರೆ ಇಲ್ಲಿ ಬರೇ ನಾನು ಸಂಸತ್ತಿನ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಯಾಕಪ್ಪ ಅಂದರೆ ನಿಮಗೆ ಕನ್ಫ್ಯೂಸ್ ಮಾಡ್ತಾನೆ. ಈ ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯ, ಸಂವಿಧಾನದ ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಇಲ್ಲಿ ಕರೆಕ್ಟಾಗಿ ಇವುಗಳನ್ನು ಸ್ವಲ್ಪ ನೋಡಿಕೊಂಡ್ರೆ ಪ್ರಶ್ನೆಗಳನ್ನು ಹೆಚ್ಚಾಗಿ ಇಲ್ಲೇ ಕೇಳ್ತಾ ಇದ್ದಾನೆ. ಇಲ್ಲಿ ರಾಷ್ಟ್ರಪತಿಯವ್ರ ಮೇಗಂತರೂ ಖಂಡಿತ ಒಂದು ಕೇಳ್ತಾನೆ, ಲೋಕಸಭೆ ಅಥವಾ ರಾಜ್ಯಸಭೆ ಇವೆರಡರ ಮೇಲೆ ಖಂಡಿತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆದ್ದರಿಂದ ಇಂತಹ ಚಾಪ್ಟರ್ಗಳನ್ನು ಆಯ್ಕೆ ಮಾಡ್ಕೊಂಡು ನೀವು ಪರ್ಫೆಕ್ಟ್ ಆಗೋದು ನನಗೆ ಒಳ್ಳೆಯದಂತ ಕಾಣಿಸ್ತಾ ಇದೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಪ್ರತಿ ಎಕ್ಸಾಮಲ್ಲೂ ಕೇಳ್ತಾನೆ, ಅಂತಹ ಟಾಪಿಕ್ಗಳನ್ನು ನೀವು ಚೂಸ್ ಮಾಡ್ಕೊಂಡು ಹೋದಿ. ಇಲ್ಲಪ್ಪ ಅಂದರೆ ನಾನು ಇದೇ ವಿಡಿಯೋದ ಕೆಳಗೆ ಎಲ್ಲ ವಿಡಿಯೋದ ಲಿಂಕನ್ನು ಹಾಕಿರ್ತಾನೆ ಸ್ನೇಹಿತರೆ, ಅಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು. ಇನ್ನು 20ನೆಯ ಪ್ರಶ್ನೆ ಕಡೆಗೆ ತೆರಳೋದಾದರೆ, ಭಾರತದ ಯಾವ ಪ್ರಧಾನಿಗಳು ಸಂಸತ್ತು ಎದುರಿಸಲಿಲ್ಲ, ಸಂಸತ್ತನ್ನು ಎದುರಿಸಲಿಲ್ಲ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ 20ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಚರಣ್ ಸಿಂಗ್. ಇವರು ಸಂಸತ್ತನ್ನು ಎದುರಿಸುವುದಿಲ್ಲ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 21ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಂಸತ್ತಿನ ಮೇಲ್ಮನೆ ಯಾವುದು? ವೆರಿ ಸಿಂಪಲ್ ಆಗಿರತಕ್ಕಂಥದ್ದು, ಸಂಸತ್ತಿನ ಮೇಲ್ಮನೆ ಯಾವುದಪ್ಪ ಅಂದರೆ ರಾಜ್ಯಸಭೆ ಅಂತಕ್ಕಂಥದ್ದು ಸಂಸತ್ತಿನ ಮೇಲ್ಮನೆ ಆಗಿರ್ತದೆ, ಲೋಕಸಭೆ ಸಂಸತ್ತಿನ ಕೆಳಮನೆ ಆಗಿರ್ತಕ್ಕಂಥದ್ದು. ಇನ್ನು 22ನೇ ಪ್ರಶ್ನೆ, ಭಾರತದ ಸಂಸತ್ತಿನಲ್ಲಿ ಅತಿ ದೊಡ್ಡ ಸಮಿತಿ ಯಾವುದು? ಭಾರತದ ಸಂಸತ್ತಿನಲ್ಲಿ ಅತ್ಯಂತ ದೊಡ್ಡ ಸಮಿತಿ ಯಾವುದಪ್ಪ ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. 22ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಡಿ. ಇನ್ನು 23ನೇ ಪ್ರಶ್ನೆ ಕಡೆಗೆ ತೆರಳೋದಾದರೆ ಸ್ನೇಹಿತರೆ, ಕಾನೂನು ರೂಪಿಸುವ ಅಂಗ ಯಾವುದು? ಕಾನೂನು ರೂಪಿಸ್ತಕ್ಕಂತಹ ಅಂಗ ಯಾವುದಪ್ಪ ಅಂದರೆ ನ್ಯಾಯಾಂಗ ಇಲ್ಲಿ ಕಾನೂನನ್ನು ರೂಪಿಸ್ತಕ್ಕಂಥದ್ದು. ಇನ್ನು 24ನೇ ಪ್ರಶ್ನೆ, ಪಾರ್ಲಿಮೆಂಟಿಗೆ ಡ್ಯಾಶ್ ಡ್ಯಾಶ್ ಅವರನ್ನು ವಜಾಗೊಳಿಸುವ ಅಧಿಕಾರ ಇರುವುದಿಲ್ಲ. ಇಲ್ಲಿ ಪಾರ್ಲಿಮೆಂಟ್ಗೆ ಯಾರನ್ನು ವಜಾ ಮಾಡ್ತಕ್ಕಂತಹ ಅಧಿಕಾರ ಇರುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲ, ಅಷ್ಟು ಕರೆಕ್ಟಾಗಿ ಓದ್ಕೋಬೇಕು ನೀವು, ಅದನ್ನು ತುಂಬ ಸ್ಪರ್ಧಾರ್ಥಿಗಳು ಮಿಸ್ ಮಾಡ್ತಾರೆ. ಇಲ್ಲಿ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅವರನ್ನು ಇವರು ವಜಾಗೊಳಿಸ್ತಕ್ಕಂಥ ಅಧಿಕಾರ ಇರುವುದಿಲ್ಲ ಪಾರ್ಲಿಮೆಂಟ್ಗೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 24ನೇ ಪ್ರಶ್ನೆ, 25ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ನಿಮಗೋಸ್ಕರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ದಯವಿಟ್ಟು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿ. ಇಲ್ಲಿ ಪ್ರಶ್ನೆ ಹೀಗಿದೆ, ರಾಜ್ಯಸಭಾ ಸಭಾಧ್ಯಕ್ಷರು ಯಾರಾಗಿರ್ತಾರೆ? ರಾಜ್ಯಸಭಾದ ಅಧ್ಯಕ್ಷತೆ ಸ್ಥಾನವನ್ನು ಯಾರು ವಹಿಸಿರ್ತಾರೆ ಅಂತ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.